ವೆಲ್ಕಮ್ ಟು ಭೀಮಾಸ್ ಕಿಚನ್ ದಮ್ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ ಬಿಸಿ ಬಿಸಿ ಆಗಿದೆ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ದಮ್ ಬಿರಿಯಾನಿ ಮಸಾಲಾ ಸ್ಪೈಸಸ್ ಎಲ್ಲ ಹಾಕಿ ನೋಡಿ ಒಂದು ಬಿಡದರ ಎಲ್ಲ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದು ಈರುಳ್ಳಿ ಫ್ರೈ ಮಾಡ್ಕೊಂಬೇಕು ಡ್ರೈ ಫ್ರೈ ಮಾಡ್ಕೊಂಬೇಕು ಮತ್ತೆ ನೀವು ಕೇಸರಿ ತಗೊಂಡಿದ್ವಿ ಬಿಸಿರ್ ತಗೊಂಡು ಕೇಸರಿ ನೆನೆಸಿ ಇಟ್ಕೊಂಡಿದ್ದೀವಿ ಕಲರ್ ಬಂದಿದೆ ನೋಡಿ ಮೊಸರು ತಗೊಂತಾ ಇದೀವಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಟರ್ಮರಿಕ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಸೂರಿ ಮೇತಿ ಸೋಂಕಾಳು ಸ್ವಲ್ಪ ಟೇಸ್ಟಿಂಗ್ ಪುಡಿ ಎತ್ಕೊಂಡಿದ್ದೀವಿ ನಾವು ಮತ್ತೆ ಏಲಕ್ಕಿ ಚಕ್ಕೆ ಲವಂಗ ತಗೊಂಡಿದ್ದೀವಿ ಇವಾಗ ಹೇಗೆ ಮಿಕ್ಸ್ ಮಾಡೋದು ತೋರಿಸ್ತೀನಿ ನಾವು ಮೊಸರು ಕಸೂರಿ ಮೇತಿ ಮತ್ತೆ ಸ್ವಲ್ಪ ಸೋಂಕಾಳು ಸೇರಿಸ್ಕೊಂಡಿದ್ದೀವಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಚಿಲ್ಲಿ ಪೌಡರ್ ಹಾಕೊಳ್ಳಿ ಮತ್ತೆ ಅರಶಿನ ಕೂಡ ಸೇರಿಸ್ಕೊಳ್ಳಿ ಹಾಗೆ ಲವಂಗ ಚಕ್ಕೆ ಏಲಕ್ಕಿ ಕೂಡ ಸೇರಿಸ್ಕೊಳ್ಳಿ ಕಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಳ್ಳಿ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ವಿ ಅದು ಇದು ಸ್ವಲ್ಪ ಹಾಕೊಳ್ಳಿ ಮತ್ತೆ ಲೆಮನ್ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಚಿಕನ್ ತೊಳೆದಿಟ್ಕೊಂಡಿದ್ದೀವಿ ಇವಾಗ ನಾವು ಮ್ಯಾರಿನೇಟ್ ಮಾಡೋಣ ಚಿಕನ್ ಕ್ಲೀನಾಗಿ ಕಲಸಿಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ಈರುಳ್ಳಿ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಎಣ್ಣೆ ಬಿಸಿಯಾಗಿದೆ ನಾವು ಈರುಳ್ಳಿ ಹುರ್ಕೊಬೇಕಿತ್ತಲ್ವಾ ಅದನ್ನು ಹಾಕೊಳ್ಳೋಣ ಇವಾಗ ಡ್ರೈ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗ್ತಾ ಇದೆ ಇನ್ನ ಫ್ರೈ ಮಾಡಬೇಕು ಈ ಕಡೆ ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂಡು ಬಿಸಿಯಾಗಿದೆ ಎಣ್ಣೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಇವಾಗ ನೋಡಿ ಕಿಳಿಸ್ತಾ ಇರಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆ ಈರುಳ್ಳಿ ನೋಡಿ ಇನ್ನ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದೀವಿ ಈ ತರ ಫ್ರೈ ಮಾಡ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಈ ಮಸಾಲಾ ಎಲ್ಲ ಹಾಕೊಳ್ಳಿ ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡಿದೀವಿ ನೀವು ಅಕ್ಕಿ ಅಷ್ಟು ಹಾಕೋದ್ರೆ ಇಂಚಿಗೆ ನೀರು ಹಾಕೊಳ್ಳಿ ನೀವು ಕುದಿಲಿ ಇವಾಗ ನೀರು ಕುದಿತಿದೆ ಇವಾಗ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ನಾವು ಅದನ್ನ ಸೇರಿಸ್ಕೊತಾ ಇದೀವಿ ನೋಡಿ ಕ್ಲೀನಾಗಿ ಬೆಂದಿಲ್ಲ ಅರ್ಧಂಬರ್ಧ ಬೆಂದಿದೆ ನೀರೆಲ್ಲ ಬಸಿದಿದ್ದೀವಿ ನಾವು ನೋಡಿ ಪುಡಿ ಪುಡಿ ಆಗಿದೆ ಸ್ವಲ್ಪ ಕೆಳಗಡೆ ಗ್ರೇವಿ ಇದೆ ಅದ್ರ ಮೇಲೆ ಅನ್ನ ಹಾಕೋತಾ ಇದೀವಿ ನಾವು ಕೇಸರಿ ನೆನೆಸಿಟ್ಕೊಂಡಿದ್ವಲ್ಲ ಕಲರ್ ಬಿಟ್ಕೊಂಡಿದೆ ಅದನ್ನ ಹಾಕೊಳ್ಳಿ ಸುತ್ತು ಹಾಕೊಳ್ಳಿ ಮತ್ತೆ ಆನಿಯನ್ ಫ್ರೈ ಮಾಡ್ಕೊಂಡಿದೀವಲ್ಲ ಅದು ಕೂಡ ಉದುರಿಸ್ಕೊಳ್ಳಿ ಮೇಲೆ ಅದ್ರ ಮೇಲೆ ಇನ್ ಸ್ವಲ್ಪ ಚಿಕನ್ ಹಾಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅನ್ನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಳ್ಳಿ ನಾವು ಕೇಸರಿ ಕಲರ್ ಸೇರಿಸ್ಕೊತಾ ಇದೀವಿ ಇದ್ರಲ್ಲಿ ಡಿಫ್ರೆಂಟ್ ಕಲರ್ ಕೂಡ ಸಿಗುತ್ತೆ ಇವಾಗ ಈರುಳ್ಳಿ ಉದುರಿಸ್ಕೊಳ್ಳಿ ಹಾಗೆ ಅದ್ರ ಮೇಲೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಅಂತ ಅದನ್ನ ಹಾಕೊಳ್ಳೋಣ ತಿರ್ಗಾ ಕಲರ್ ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕೊಳ್ಳಿ ಹಾಗೆ ಚಿಕನ್ ಗ್ರೇವಿ ಸೇರಿಸ್ಕೊಳ್ಳಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನೀವು ಚಿಕನ್ ಹಾಕೊಳ್ಳಿ ಅದ್ರ ಮೇಲೆ ಇವಾಗ ಕ್ಲೀನಾಗಿ ಹಾಕೊಂಡಿದ್ದೀನಿ ನಾವು ಒನ್ ಬೈ ಒನ್ ಇವಾಗ ತಟ್ಟೆ ಮುಚ್ಚಿಬಿಡೋಣ ದಮ್ಮಗಿಡೋಣ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಸ್ವಲ್ಪ ಇವಾಗ ಕ್ಲೋಸ್ ಮಾಡಿಬಿಟ್ಟು ದಮ್ಮಗಿಡೋಣ ಕ್ಲೀನಾಗಿ ದಮ್ಮಾಗಲಿ ಇದ್ರ ಮೇಲೆ ಏನಾದರೂ ವೆಯ್ಟ್ ಇಡಿ ಇವಾಗ ಮೇಲಿಂದ ಪ್ರೆಷರ್ ಹೋಗುತ್ತೆ ಹಾಗೆ ಕ್ಲೀನಾಗಿ ದಮ್ಮಾಗುತ್ತೆ ಬಿಟ್ಬಿಡೋಣ ಇವಾಗ ಕ್ಲೀನಾಗಿ ದಮ್ಮಾಗಿದೆ ಮೇಲೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೋಡಿ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನಾವು ದಮ್ ಬಿರಿಯಾನಿನ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ಆಗಿದೆ ನೋಡಿ ತುಂಬಾ ಈಸಿ ಇದು ಮಾಡ್ಕೊಳ್ಳೋದು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ